ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಬ್ಲಡ್ ಲೈನ್ ಅಲ್ಲಿ ನಮಗೆ ರಿಯಾ ರಿಪ್ಲಿ ಅವರು ಕೂಡ ನೋಡೋದಕ್ಕೆ ಸಿಗಬಹುದು ಎಸ್ ಇದ್ರ ಬಗ್ಗೆ ಅಪ್ಡೇಟ್ ಇದೆ ಅವರು ಹೇಳಿದ್ದಾರೆ ಅದೇನು ಅಂತ ತಿಳಿಸ್ಕೊಡ್ತೀನಿ ಹಾಗೆ ಡಬ್ಲ್ಯಬ್ಲ್ಯೂ ಇಲ್ಲಿ ಮತ್ತೆ ನಮಗೆ ರಿಲೀಸಸ್ ಗಳು ನೋಡೋದಕ್ಕೆ ಸಿಗ್ಬಹುದು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನಮ್ಮ ಸಂತಿನೋ ಮರೇಲಾ ಅವರ ಬಗ್ಗೆ ಮಾತಾಡ್ತಾ ಇದ್ರೆ ಒಂಬತ್ತು ವರ್ಷಗಳ ಆದ್ಮೇಲೆ ನಮ್ಮ ಸಂತಿನ ಮರೇಲಾ ಅವರು ಮತ್ತೆ ಇಂದ್ರಿಂಗ್ ರಿಟರ್ನ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ ಎಸ್ ಇಂಪ್ಯಾಕ್ಟ್ ರೆಸ್ಲಿಂಗ್ ಅಲ್ಲಿ ನಮ್ಮ ಸಂತಿನ ಮರೇಲಾ ಅವರು ಒಂದು ಟ್ಯಾಕ್ ಟೀಮ್ ಮ್ಯಾಚ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಸೊ ಡಬ್ಲ್ಯೂ ಇಲ್ಲಿ ರಿಟೈರ್ಡ್ ಆದ್ಮೇಲೆ ನಮ್ಮ ಸಂತಿನ ಮರೇಲಾ ಅವರು ಮತ್ತೆ ಇಂಪ್ಯಾಕ್ಟ್ ರೆಸ್ಲಿಂಗ್ ಅಲ್ಲಿ ರಿಟರ್ನ್ ಮಾಡಿದ್ದಾರೆ ಅಂಡ್ ಒಂದು ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಸೊ ಗೊತ್ತಿಲ್ಲ ಏನಕ್ಕೆ ಹೋದ್ರು ಅಂತ ಡಬ್ ಹಾಲ್ ಆಫ್ ಆಗಿ ಬಂದಿದ್ರೆ ಚೆನ್ನಾಗಿರೋದು ಅನ್ನೋದು ನನ್ನ ಅಭಿಪ್ರಾಯ ಬಟ್ ನಮ್ಮ ಸಂತಿನೋ ಮರೇಲಾ ಅವರು ಈಗ ಇಂಪ್ಯಾಕ್ಟ್ ರೆಸ್ಲಿಂಗ್ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು ಅಲ್ಲಿ ಅವರು ಚೆನ್ನಾಗಿ ನೇಮ್ ನ ಮಾಡಲಿ ಮತ್ತೊಮ್ಮೆ ಡಬ್ಲಬ್ಲ್ಯೂಇಲ್ಲಿ ಬರಲಿ ಅಂತ ಕೇಳ್ಕೋಣ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಡಬ್ ಇದ್ದು ಇ ಗಳ ಬಗ್ಗೆ ರೀಸೆಂಟ್ ಆಗಿ ನಮ್ಮ ನಿಖ್ ಖಾನ್ ಅವರೇ ಇದನ್ನ ಕನ್ಫರ್ಮ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಅವರು ಹೇಳ್ತಾರೆ ಡಬ್ಲಬ್ಲ್ಯೂಇೆಂಡೋವರ್ ಕಂಪನಿ ಅವರು ಯಾವಾಗ ಮರ್ಜಾಗ್ತಾರೋ ಆ ಟೈಮ್ ಅಲ್ಲಿ ಅಲ್ಲಿ ವರ್ಕ್ ಮಾಡುವಂತಹ ನಾವು ರಿಲೀಸ್ ಮಾಡ್ತೀವಿ ಅಂತ ನಮ್ಮ ನಿಕ್ ಖಾನ್ ಹೇಳ್ತಾ ಇದ್ದಾರೆ ಸೂಪರ್ ಸ್ಟಾರ್ಸ್ ಗಳು ಯಾರು ಕೂಡ ರಿಲೀಸ್ ಆಗೋದಿಲ್ಲ ಬ್ಯಾಕ್ ಸ್ಟೇಜ್ ಅಲ್ಲಿ ಎಂಪ್ಲಾಯೀಸ್ ಗಳು ಇರ್ತಾರಲ್ಲ ಅವರಂತೂ ರಿಲೀಸ್ ಆಗ್ತಾರೆ ಅಂತ ನಮ್ಮ ಖಾನ್ ಅವರು ಹೇಳ್ತಾ ಇದಾರೆ ಅಂತಾನೆ ಎಂಡೋವರ್ ಅವರು ಇನ್ನೂ ಕೂಡ ಆಗಿಲ್ಲ ಬಟ್ ಇನ್ನೇನು ಮರ್ಜ್ ಆಗ್ತಾರೆ ಪ್ರೊಸೆಸ್ಸು ಆಗಬೇಕಾದ್ರೆ ಎಂಪ್ಲಾಯೀಸ್ ಗಳನ್ನ ರಿಲೀಸ್ ಮಾಡ್ತೀವಿ ಅಂತ ನಮ್ಮ ನಿಕ್ಕು ಖಾನ್ ಅವರು ಹೇಳಿ ನಿಜವಾಗ್ಲು ಕೂಡ ಸಕತ್ತು ಬೇಜಾರ್ ಕೂಡ ಆಗ್ತಾ ಇದೆ ಖುಷಿನೂ ಕೂಡ ಆಗ್ತಾ ಇದೆ ಖುಷಿ ಯಾಕಪ್ಪ ಅಂದ್ರೆ ಡಬ್ಲಬ್ಲ್ಯೂ ಸೂಪರ್ ಸ್ಟಾರ್ ಗಳು ರಿಲೀಸ್ ಆಗ್ತಾ ಇಲ್ಲ ಅಂತ ಬೇಜಾರ್ ಯಾಕಪ್ಪ ಅಂದ್ರೆ ಎಂಪ್ಲಾಯೀಸ್ ಗಳನ್ನ ಡಬ್ಲ್ಯೂ ತೆಗ್ದಾಗ್ತಾ ಇದೆಯಲ್ಲ ಅವ್ರು ತಮ್ಮ ಕೆಲಸನ ಕಳ್ಕೋತಾರಲ್ಲ ಅಂತ ಸಕತ್ತು ಬೇಜಾರ್ ಆಗ್ತಾ ಇದೆ ನೋಡೋಣ ಏನೇನಾಗುತ್ತೆ ಅಂತ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರದಾದ್ರೆ ಇದಿರುವಂತದ್ದು ನಮ್ಮ ಸತ್ ಫ್ರಿಕಿನ್ ರಾಲೆನ್ಸ್ ಅವರ ಬಗ್ಗೆ ಎಸ್ ಡಬ್ಲ್ಯೂ ಹಾಗೆ ಸೆತ್ ರೆನ್ಸ್ ಅವರ ನಡುವೆ ರಿಲೇಷನ್ಶಿಪ್ ಹಾಳಾಗ್ತಾ ಇದೆಯಾ ಯಾಕಂದ್ರೆ ಮಂಡೇ ನೈಟ್ ರೋಲಿ ನಮಗೆ ರಾಲೆನ್ಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ತು ಅಂಡ್ ಮಿಸ್ ಅವರ ನಡುವೆ ಒಂದು ಮ್ಯಾಚ್ ಅಲ್ಲಿ ಕೂಡ ಕಂಪ್ಲೀಟ್ ಮಾಡಿದ್ರು ಬಟ್ ಆದ್ರೂ ಕೂಡ ಅವರು ಬ್ಯಾಕ್ಲಾಶ್ ಅಲ್ಲಿ ನೋಡೋದಕ್ಕೆ ಸಿಕ್ತಾರೋ ಬ್ಯಾಕ್ಲಾಶ್ ಅಲ್ಲಿ ಮ್ಯಾಚ್ ಇರುತ್ತೋ ಇಲ್ವೋ ಅನ್ನೋದು ಯಾವ್ದೇ ರೀತಿಯ ಕನ್ಫರ್ಮೇಶನ್ ನಮಗೆ ಸಿಕ್ಕಿಲ್ಲ ಅಂತಾನೆ ಹೇಳ್ಬಹುದು ಅಂಡ್ ಇದರಿಂದ ನಮ್ಮ ಸತ್ ಅವರು ಅವರ ಬುಕ್ಕಿಂಗು ಅವ್ರಿಗೇನೆ ಇಷ್ಟ ಆಗ್ದಲೇ ಡಬ್ಲಬ್ಲ್ಯೂಇ ಜೊತೆ ಸಖತ್ತು ಕೋಪ ಮಾಡಿಕೊಂಡಿದಾರ ಅಂತ ನೀವೇನಾದ್ರೂ ಕೇಳಿದ್ರೆ ರೀಸೆಂಟ್ ಆಗಿ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬಹುದು ಅಪ್ಡೇಟ್ ಗಳ ಪ್ರಕಾರ ಅದು ಯಾವ್ದೇ ರೀತಿಯ ರಿಲೇಷನ್ಶಿಪ್ ಗಳು ಡಬ್ಲ್ಯೂ ಕಂಪನಿ ಹಾಗೆ ಸೆತ್ ರನ್ಸ್ ಅವರ ನಡುವೆ ಹಾಳಾಗಿಲ್ವಂತೆ ಇವನ್ ಡಬ್ಲ್ಯೂ ಹಾಗೆ ಸೆತ್ ಅವರು ಸಕತ್ತು ಖುಷಿ ಆಗಿದ್ದಾರೆ ಯಾಕಂದ್ರೆ ಮಂಡ್ಯ ನೈಟ್ರೋಲ್ಲಿ ಅವರ ಮ್ಯಾಚ್ ನೋಡೋದಕ್ಕೆ ಸಿಕ್ತಲ್ಲ ಮಿಸ್ ಅವರ ಜೊತೆ ಅದನ್ನ ಎಲ್ಲರೂ ಕೂಡ ಸಕತ್ತು ಎಂಜಾಯ್ ಮಾಡೋದಂತೆ ಇವನ್ ಆಡಿಯನ್ಸ್ ಅವರು ಚಾನ್ಸ್ ನ ಮಾಡ್ತಾ ಇದ್ರು ನಾನು ಕೂಡ ಮಂಡ್ಯ ನೈಟ್ರೋಲ್ ರಿವ್ಯೂ ಹೇಳಿದ ಸಖತ್ ಆಗಿತ್ತು ಅಂತ ಇದರಿಂದ ನಮ್ಮ ರಾಯಲ್ಸ್ ಹಾಗೆ ಡಬ್ ಇಬ್ರು ಕೂಡ ಸಖತ್ತು ಖುಷಿ ಅಂಡ್ ಈಗ ಸದ್ಯಕ್ಕೆ ನಮ್ಮ ರಾಯನ್ಸ್ ಹಾಗೆ ಡಬ್ಲಬ್ಲ್ಯೂ ಜೊತೆ ಯಾವುದೇ ರೀತಿಯ ರಿಲೇಷನ್ಶಿಪ್ ಗಳು ಬಟ್ ಆದ್ರೂ ಕೂಡ ನಮ್ಮ ರಾಲೆನ್ಸ್ ಅವರ ಬ್ಯಾಕ್ಲ್ಯಾಶ್ ಪ್ಲಾನ್ಸ್ ಗಳು ಏನು ಅಂತ ಇನ್ನೂ ಕೂಡ ಗೊತ್ತಿಲ್ಲ ಅವರು ಮ್ಯಾಚ್ ಅಲ್ಲಿ ಇರ್ತಾರೋ ಇಲ್ವೋ ಅನ್ನೋದು ಕೂಡ ಗೊತ್ತಿಲ್ಲ ಗೆ ಬರ್ತಾರೋ ಇಲ್ವಾ ಅನ್ನೋದು ಕೂಡ ಗೊತ್ತಿಲ್ಲ ಯಾವುದಾದ್ರೂ ರೀತಿ ನಮ್ಮ ಸೆತ್ರ ಕೂಡ ಬ್ಯಾಕ್ಲೆಸ್ ಅಲ್ಲಿ ಇನ್ವಾಲ್ವ್ ಆಗಿದ್ರೆ ಚೆನ್ನಾಗಿರೋದು ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರುವಂತದ್ದು ನಮ್ಮ ರಿಯಾ ರಿಪ್ಲಿ ಅವರ ಬಗ್ಗೆ ಎಸ್ ನನಗಂತೂ ರಿಯಾ ರಿಪ್ಲಿ ಅವ್ರನ್ನ ಕಂಡ್ರೆ ಸಕತ್ತು ಇಷ್ಟ ಆಗ್ತಾ ಇದೆ ಯಾಕೋ ಗೊತ್ತಿಲ್ಲ ಅವರ ಕ್ಯಾರೆಕ್ಟರ್ ನ ಡಬ್ಲ್ಯೂ ಆ ರೀತಿ ಎಸ್ಟಾಬ್ಲಿಷ್ ಮಾಡಿದೆ ಅಂತ ಹೇಳ್ಬಹುದು ಅವರು ಮೇಲ್ ಸೂಪರ್ ಸ್ಟಾರ್ಸ್ ಗಳ ಮೇಲೂ ಕೂಡ ವಿಕ್ಟರಿನ ಈಸಿಯಾಗಿ ಪಡ್ಕೋತಾರೆ ಅನ್ನೋ ರೇಂಜ್ ಗೆ ರಿಯಾ ರಿಪ್ಲಿ ಅವರ ಮೇಲೆ ನನಗಂತೂ ನಂಬಿಕೆ ಬಂದಿದೆ ರೀಸೆಂಟ್ ಆಗಿ ನಮ್ಮ ರಿಯಾ ರಿಪ್ಲಿ ಅವರು ಬ್ಲಡ್ ಲೈನ್ ಫ್ಯಾಕ್ಷನ್ ನ ಜಾಯಿನ್ ಆಗೋದ್ರ ಬಗ್ಗೆ ಕಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬಹುದು ಅವ್ರು ಹೇಳ್ತಾರೆ ನನಗೂ ಕೂಡ ಅನಿಸ್ತಾ ಇತ್ತು ಫ್ಯೂಚರ್ ಅಲ್ಲಿ ನಾನು ಬ್ಲಡ್ ಲೈನ್ ನ ಜಾಯಿನ್ ಆದ್ರೆ ಚೆನ್ನಾಗಿ ಅಂತ ನನಗೂ ಕೂಡ ಅನಿಸ್ತಾ ಇತ್ತು ಬಟ್ ಈಗ ಸದ್ಯಕ್ಕೆ ಜಡ್ಜ್ಮೆಂಟ್ ಡೇ ಫ್ಯಾಕ್ಷನ್ ಫ್ಯಾಕ್ಷನ್ ನಂಬರ್ ಜಡ್ ಆಗಿರೋದ್ರಿಂದ ನಾನು ಜಡ್ಜ್ಮೆಂಟ್ ಡೇ ಜಡ್ ಇರೋದಕ್ಕೆ ಇಷ್ಟಪಡ್ತೀನಿ ಅಕಸ್ಮಾತ್ ಜಡ್ಜ್ಮೆಂಟ್ ಡೇ ಆಗಿರಲಿಲ್ಲ ಇದ್ರೆ ನಾನು ಬ್ಲಡ್ ಲೈನ್ ಗೆ ಜಾಯ್ನ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಂತ ನಮ್ಮ ರಿಯಾ ರಿಪ್ಲಿ ಅವರು ಹೇಳಿದ್ದಾರೆ ಅಫ್ಕೋರ್ಸ್ ನಮ್ಮ ರಿಯಾರ್ ರಿಪ್ಲಿ ಅವರು ಜಡ್ಜ್ಮೆಂಟ್ ಡೇ ನಂಬರ್ ಒನ್ ಫ್ಯಾಕ್ಷನ್ ಅಂತ ಕರೀತಾರೆ ಯಾಕಂದ್ರೆ ಅವರು ಕೂಡ ಅದ್ರ ಮೆಂಬರ್ ಆಗಿರೋದ್ರಿಂದ ಸೊ ಅವ್ರೆ ಅವ್ರ ಪ್ರಕಾರ ಜಡ್ಜ್ಮೆಂಟ್ ಡೇ ನಂಬರ್ ಒನ್ ಅಂತೆ ಅಕಸ್ಮಾತ್ ಅದೇನಾದ್ರೂ ನಂಬರ್ ಒನ್ ಆಗಿರ್ಲಿಲ್ಲ ಅಂತ ಅಂದ್ರೆ ನಾನು ಬ್ಲಡ್ ಲೈನ್ಗೆ ಜಾಯಿನ್ ಆಗೋದಕ್ಕೆ ಯೋಚನೆ ಮಾಡ್ತಾ ಇದ್ದೆ ಅಂತ ನಮ್ಮ ರಿಯಾರ್ ಇಪ್ಲೇ ಅವರು ಹೇಳಿದ್ದಾರೆ ನಮಗೆ ಫ್ಯೂಚರ್ ಅಲ್ಲಿ ಪಕ್ಕ ಬ್ಲಡ್ ಲೈನ್ ವರ್ಸಸ್ ಜಜ್ಮೆಂಟ್ ಫ್ಯೂಡ್ ನೋಡೋದಕ್ಕೆ ಮಂಡೆ ನೈಟ್ ರಾವಲಿ ಅದಕ್ಕೆ ನಮಗೆ ಹಿಂಟ್ ಸಿಕ್ತು ಅಂತ ಹೇಳ್ಬಹುದು ಎಲ್ಲರೂ ಬಂದ್ಬಿಟ್ಟು ಸೋಲೋ ಸಿಕೋವಾ ಅವರ ಎದುರುಗಡೆ ನಿಲ್ತಾ ಇದ್ರು ಪ್ರೊಬಬ್ಲಿ ನಮಗೆ ಇಂಟರ್ಜೆಂಟರ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ಬಹುದು ರಿಯಾ ಇಪ್ಲೇ ಅವರು ಕೂಡ ಸುಮಾರು ಬಾರಿ ಹೇಳಿದ್ದಾರೆ ನಾನು ರೋಮನ್ ರೈನ್ಸ್ ಫೇಸ್ ಮಾಡಬೇಕು ಅಂತ ರೋಮನ್ ರೈನ್ಸ್ ಅವರು ಸಿಕ್ಕಿಲ್ಲ ಅಂದ್ರೂ ಕೂಡ ನಮಗೆ ಸೋಲೋ ಸಿಕ್ಕೋವಾ ವರ್ಸಸ್ ರಿಯಾ ಇಪ್ಲೇ ಅವರ ನಡುವೆ ನೋಡೋದಕ್ಕೆ ಅಂತ ಚಾನ್ಸಸ್ ಇದೆ ಪರ್ಸನಲಿ ನಾನಂತೂ ಸಖತ್ ಕಾಯ್ತಾ ಇದ್ದೀನಿ ನಮ್ಮ ಜಡ್ಜ್ಮೆಂಟ್ ಡೇ ಹಾಗೆ ಬ್ಲಡ್ ಲೈನ್ ಫ್ಯೂಡ್ ಗೋಸ್ಕರ ಯಾಕಂದ್ರೆ ಸಖತ್ತು ಇಂಟ್ರೆಸ್ಟಿಂಗ್ ಆಗಿ ಫೀಲ್ ಆಗ್ತಾ ಇದೆ ಅಂತ ಹೇಳ್ಬೋದು ನೋಡೋಣ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂತ ಇಂಡ್ ಇಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆಗಿರ್ಬಿಟ್ಟು ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ